ಹಲವಾರು ರೀತಿ ಕಟ್ಟ ಕಾರ್ಪಣ್ಯಗಳನ್ನು ಕಂಡು ಕಲೆಯಲ್ಲಿ ಏನಾದರೊಂದು ಸಾಧನೆಯನ್ನ ಮಾಡಬೇಕು. ಪ್ರತಿಭೆ ಅನ್ನೋದು ಯಾರ ಸ್ವತ್ತು ಅಲ್ಲ, ಯಾರಿಗೆ ಬೇಕಾದ್ರೂ ಕಲಾದೇವಿ ಒಲಿಬಹುದು, ಕೈ ಹಿಡಿಯೋದು ಕೆಲವರನ್ನ ಮಾತ್ರ. ಅದರಲ್ಲಿ ನಿಜವಾದ ಪ್ರತಿಭೆ ಇರೋರು ಖಂಡಿತ ಪ್ರೇಕ್ಷಕರು ಕೈ ಹಿಡಿತಾರೆ, ಮಾಧ್ಯಮದವರು ಪ್ರೋತ್ಸಾಹಿಸ್ತಾರೆ. ಈ ಸಾಲಿನಲ್ಲಿ ಸೇರಬಹುದಾದಂತ ಪ್ರತಿಭೆ ಯುವರಾಜ್. ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತೇಳಿ ಕಲೆಯನ್ನೇ ತನ್ನ ರಕ್ತಗತವಾಗಿ ತಗೊಂಡು ಆ ಸಾಧನೆಯ ಒಂದು ಫೈಯರ್ ಏನಿದೆ ಅದನ್ನ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಒಬ್ಬ ಗಾಯಕನಾಗಿ ಪರಿಚಯ ಆಗಿ ಅಲ್ಲೂ ಕೂಡ ಆ ಕ್ಷೇತ್ರದಲ್ಲೂ ಸಾಕಷ್ಟು ಸ್ಟ್ರಗಲ್ ಮಾಡಿ ಒಂದು ಆಲ್ಬಮ್ ಮಾಡುವ ಒಂದು ಪ್ರಯೋಗವನ್ನ ಮಾಡ್ತಾರೆ. ಆಡಿಯೋ ರಿಲೀಸ್ ಹೆತ್ತವರಿಂದ ಸರ್, 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 ಆಂಜನೇಯ ಹತ್ರ ಬನ್ನಿ ಸರ್. ರಾಮಲಿಂಗ ಅದೇ ಸರ್, ಹಂಗ ಸ್ವಲ್ಪ ಒಮ್ಮೆ ಹೇಳ್ಕೊಂಬ ಈಗ ಸರ್. ಹಿಂದೆ ಸರ್, ಸರ್ ಹಿಂದೆ ಬಮ್ಮ ಬನ್ನಿ ಅಮ್ಮ ಬಾ ಬನ್ನಿ ಸರ್. ಸ್ವಲ್ಪ ಡೌನ್ ಮಾಡಿ ಸರ್, ಸ್ವಲ್ಪ ಕ್ಲಾಸ್ ಇದೆ. ಹಾಂ ಬ್ರೇ, ಸ್ವಲ್ಪ ಒಳಗ ಸರ್ ಕೈ ತೆಗಿರಿ ಸರ್, ಅರ್ಧ ಒಳಗ ನಿಮ್ದು ಅರ್ಧ ಜಾಗ ಬ್ರೀ ಸರ್. ಓಕೆ ನೋಡ್ರಿ, ಬೈಬಲ್ ಮತ್ತೆ ಕಡದೋಗ್ಬಿಟ್ಟೆ ಕಣ್ಣು ಲಿರಿಕಲ್ ಆಡಿಯೋ ಏನನ್ಸ್ತು ಅಂತ ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಡಿಬಿಟ್ಸ್ ಅವರು ಕಡದೋಗ್ಬಿಟ್ಟೆ ಕಣ್ಣು ಸಣ್ಣ ತಗೊಂಡಿದ್ದಾರೆ. ಈಗ 11:30 ಆಕ್ಚುಲಿ ಅದು ರಿಲೀಸ್ ಆಗಿದೆ ಸಾಂಗ್ ಡಿಬಿಟ್ಸ್ ಅಲ್ಲಿ. ನಾವು ತುಂಬಾ ಕಷ್ಟ ಬಿದ್ದೀವಿ ಸರ್, ನಮ್ಮ ಟೀಮ್ ಟೋಟಲ್ ಎಲ್ಲರೂ ತುಂಬಾ ಕಷ್ಟ ಬಿದ್ದೀವಿ. ಯಾವ್ದರ ಕಷ್ಟ ಅಂದ್ರೆ ಸಿನಿಮಾದಲ್ಲಿ ಹಾಡಬೇಕು ಅಂದ್ರೆ ತುಂಬಾ ಆಸೆ ಇತ್ತು. ಸುಮಾರು ಸಿನಿಮಾದಲ್ಲಿ ಕೋರಸ್ ಆಡಿದ್ದೀನಿ, ರೀ ರೆಕಾರ್ಡಿಂಗ್ ಮಾಡಿದೀನಿ, ಬಟ್ ಮೇನ್ ಸಾಂಗ್ ಅಂತ ಯಾವ್ದಾದ್ರು ಹಾಡಕ್ ಹೋಗಿಲ್ಲ ನಾನು. ಅದಕ್ಕೋಸ್ಕರ ನಂದೇ ಆದ ಒಂದು ಕ್ರಿಯೇಟಿವಿಟಿ ಮಾಡಬೇಕು ಅಂತ ಬೈಬಲ್ ಪಾರ್ಟಿ ಸಾಂಗ್ ಅಂತ ಒಂದು ಸಾಂಗ್ ಮಾಡುದು. ಆ ಸಾಂಗ್ ಯಾವ ರೀತಿ ಮಾಡುದು ಅಂದ್ರೆ ಮೇನ್ ಮೇನ್ ಸಿನಿಮಾದವ್ರಿಗೆ ಯಾವ ತರ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಅದರ ಕ್ಯಾಮ್ರಾಗಳು ಯೂಸ್ ಮಾಡುದು. ಆಮೇಲೆ ಅದಕ್ಕೆ ನಾವು ಬಿಡುಗಡೆ ಮಾಡ್ಬೇಕಾಯ್ತು ನಾವು ಬೈಬಲ್ ಸಾಂಗ್ ನ. ಸುಮಾರು ಒಂದು 10 ಲಕ್ಷ ನಾವು ಆ ಸಾಂಗ್ ನ 10 ಲಕ್ಷ ಖರ್ಚು ಮಾಡಿ ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ನಾವು ಅದನ್ನ ಸ್ಟೇಜ್ ಕ್ರಿಯೇಟ್ ಮಾಡಿ ಬ್ಯಾಕ್ ಡ್ರಾಪ್ ಕ್ರಿಯೇಟ್ ಮಾಡಿ ಎಲ್ಲ ನಾವು ಒಂದು ಶೋ ಮಾಡುದು. ಅದು ಒಂದು ಹೇಳಕೊಳಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ 4 ನಿಮಿಷ ಸಾಂಗ್ಗೋಸ್ಕರ ಕರ್ನಾಟಕ ಹಿಸ್ಟ್ರಿನಲ್ಲಿ ಯಾರು ಒಂದು 10 ಲಕ್ಷ ಕೊಟ್ಟು ಯಾರು ಶೋ ಮಾಡಿಲ್ಲ ಅಂದ್ರೆ ವಿಡಿಯೋ ಲಾಂಚ್ ಯಾರು ಮಾಡಿಲ್ಲ. ಆಲ್ಬಮ್ ಸಾಂಗ್ ಅಂತ ಬಂದಾಗ ನಾನು ಸಿನಿಮಾ ಬಗ್ಗೆ ಮಾತಾಡ್ದಲ್ಲ, ಆಡಿಯೋ ಸಾಂಗ್ ಯಾರು ಮಾಡಿಲ್ಲ ಫಸ್ಟ್ ಅದು ಹೇಳ್ಕೊಡಕ್ಕೆ ಹೆಮ್ಮೆ ಆಗುತ್ತೆ. ಆಮೇಲೆ ಸೆಕೆಂಡ್ ಅಂತ ಬಂದಾಗ ಕಳೆದೋಗ್ಬಿಟ್ಟೆ ಕಣ ಲಿರಿಕಲ್ ಹೊಡಿಬಿಟ್ಟು ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ನಾವು ಜನರಿಗೆ ಒಂದು ಚಾಲೆಂಜ್ ಕೊಡ್ತಾ ಇದೀವಿ ನಾವು ಲಿರಿಕಲ್ ಹೊಡಿಯೋಣ. ಏನು ಅಂತ ಹೇಳಿದ್ರೆ ಅಲ್ಲಿ ಕಳೆದೋಗ್ಬಿಟ್ಟೆ ಕಣದ ಏನ್ ಸಿಗ್ನೇಚರ್ ಅಂತ ಬಂತು ಅಂದ್ರೆ ನಮ್ಮ ಡ್ಯಾನ್ಸ್ ಭಾಷೆಯಲ್ಲಿ ಸಿಗ್ನೇಚರ್ ಮೂವ್ಮೆಂಟ್ ಅಂತ ಹೇಳ್ತೀವಿ, ಕಳೆದೋಗ್ಬಿಟ್ಟೆ ಕಣೆ ಕಳೆದೋಗ್ಬಿಟ್ಟೆ ಕಣೆ ಅಂತ. ಅದನ್ನ ಜನರಿಗೆ ಪ್ರೆಸೆಂಟ್ ಮಾಡ್ತೀವಿ, ಟಿಕ್ಟಾಕ್ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು. ಅವ್ರು ಕಳೆದೋಗ್ಬಿಟ್ಟೆ ಕಣೆ ಏನ್ ಅದನ್ನ ಡಾನ್ಸ್ ಮಾಡಿ ನಮ್ಗೆ ಕೋರಿಯೋಗ್ರಾಫ್ ಮಾಡಿ ನಮಗೆ ಕೊಡ್ತಾರೋ ಆ ಸ್ಟೆಪ್ಸ್ನ ನಾವು ಶೂಟಿಂಗ್ ಅಲ್ಲಿ ನಾವು ಕೋರಿಯೋಗ್ರಾಫ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ನಾವು. ಯಾಕಂದ್ರೆ ಜನರು ಯಾವ ತರ ಕೊಡ್ತಾರೆ, ಯಾಕಂದ್ರೆ ನಾವೇ ಮಾಡೋದಲ್ಲ, ಅವ್ರು ಯಾವ ತರ ಕೊಡ್ತಾರೆ ಅನ್ಕೊಂಡು ನಾವು ಆತರ ಡಿಸೈಡ್ ಮಾಡಿದ್ವಿ. ಒಪಿನಿಯನ್ ಕರೆಕ್ಟ್ ಆಗಿದೆ ಸರ್, ಯಾಕಂದ್ರೆ ಅವ್ರು ಕೊಟ್ಟರು ಚೆನ್ನಾಗಿರುತ್ತಲ್ಲ, ಯಾಕಂದ್ರೆ ನಾವೇ ಮಾಡೋದಕ್ಕಿಂತ ಅವ್ರು ಕೊಟ್ಟರು ಆ ಸಿಗ್ನೇಚರ್ ಮೂವ್ಮೆಂಟ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಇಷ್ಟೇ, ದಯವಿಟ್ಟು ಇಲ್ಲಿ ಬಂದಂತ ಉಮೇಶ್ ಬಣಕರ್ ಸರ್ ಇರ್ಬೋದು, ಹರೀಶ್ ರಾಜ್ ಸರ್ ಇರ್ಬೋದು, ಪತ್ರಿಕಾ ಮಾಧ್ಯಮದವರು, ನನ್ನ ಸ್ನೇಹಿತ ಜಿಮ್ಮೆಟ್ ಎಲ್ಲ ಬಂದಿದ್ರೆ ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಧನ್ಯವಾದ ಸರ್. ದಯವಿಟ್ಟು ಈ ಸಾಂಗ್ ನ ಬೆಳೆಸ್ಕೊಡಿ, ಯಾಕಂದ್ರೆ ತುಂಬಾ ಕಷ್ಟ ಬಿದ್ದಿದೀವಿ ನಾವು ಇದಕ್ಕೆ. ನಾವು ಆ ಪ್ರೊಡ್ಯೂಸರ್ ದೇಶ ನಾವೇನು ನಾವು ದೊಡ್ಡ ದುಡ್ಡಿರೋರಲ್ಲ, ನಾನು ಎಲ್ಲಾ 2 ಸಾಂಗ್ನು ಸಾಲ ಮಾಡಿ ಮಾಡಿ ಅದ ಈಗಲೂ ನಾನು ಸಹ ನಾನು ಬಡ್ಡಿ ಸಮೇತ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಬೆಳಿಬೇಕು ಅನ್ನೋ ಆಸೆ ಇದೆ ಪತ್ರಿಕಾ ಮಾಧ್ಯಮದವರು ನಮ್ಮ, ದಯವಿಟ್ಟು ನಮ್ನ, ಯಾಕಂದ್ರೆ ನೀವಿದ್ರೆ ನಾವು 100%, ದಯವಿಟ್ಟು ನಮ್ನ ಬೆಳೆಸಿ ಅಂತ ಕೇಳಿಕೊಂಡು
ಈ ಮಾತಿನ ಮುಗಿಸ್ತಾ ಇದೆ. ಧನ್ಯವಾದಗಳು. ನೀವು ನನ್ನ ಟೈಪ್ ಸರಿ ಇರಲಿಲ್ಲ ಅಂತ ಕಾಣಿಸುತ್ತೆ ಸರ್. ಹೋಗಿ ತುಂಬಾ ಕಾದು ಕಾದು ಬೇಸತ್ತು ನೊಂದು ಕೊನೆಗೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲ ನಾನು ಏನು ಅನ್ನೋದು ನಾನು ಹೇಳ್ಕೊಂಡ್ರು ಗೊತ್ತಾಗಲ್ಲ, ನಾನೇನು ತೋರಿಸ್ಕೊಂಡ್ರೆ ಅವಾಗ ಅರ್ಥ ಆಗೋದು ಅನ್ನೋ ಒಂದು ವಿಚಾರ ಗೊತ್ತಾಗಿ ಅವಾಗ ತಲೆ ಕೆಡಿಸ್ಕೊಂಡು ನಾನೇ ಯಾಕೆ ಒಂದು ಆಲ್ಬಮ್ ಸಾಂಗ್ ನಾ ಮಾಡಬಾರ್ದು, ಸಿನಿಮಾನ ಆಮೇಲೆ ನಿಧಾನಕ್ಕೆ ಮಾಡೋಣ, ಫಸ್ಟ್ ಕೆರಲ್ ಡೈ ಹೊಡೆದು ಆಮೇಲೆ ಸಮುದ್ರಕ್ಕೆ ಡೈ ಹೊಡೆದ್ಬಿಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಈ ಥರದ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ನೋಡ್ಬಿಟ್ಟು ಹೇಳಬೇಕು ಸರ್ ಅಂದರು. ನಾನು ಕೇಳಿದೆ, ಗುರು ನೀವು ಏನ್ರಲ್ಲಿ ಕಡಿಮೆ ಇದ್ದೀರಿ ಗುರು, ಇದು ಯಾಕೆ ಗುರು ಹಿಂಗಾಗಿದೆ, ಇನ್ನೂ ಏನೇನು ಮಾಡ್ತೀರಿ ನೀವು ಅಂದರೆ ಒಂದು ಸರಮಾನೇ ಬಂತು ಇವ್ರದ್ದು. ಇವರು ಆಕ್ಚುಲಿ ಈವೆಂಟ್ ಮ್ಯಾನೇಜ್ಮೆಂಟ್ ನ ಮಾಡ್ತಕ್ಕಂಥವ್ರು, ಈವೆಂಟ್ ಮ್ಯಾನೇಜ್ಮೆಂಟ್ಸ್ಗಳನ್ನ ದೊಡ್ಡ ದೊಡ್ಡ ಕಂಪನಿ ಈವೆಂಟ್ಗಳನ್ನ ಮಾಡ್ತಾರೆ. ಇವ್ರ ಹತ್ರ ಡಾನ್ಸರ್ಸ್ಗಳು ಬೇಸಿಕಲಿ ಇವರೊಬ್ರು ಡಾನ್ಸರು, ಅವ್ರು ಅವನ್ನೆಲ್ಲ ಪಾಪ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ಕೊಂಡ್ರು. ಡಾನ್ಸರ್ ಆಗಿ ಕೊರಿಯೋಗ್ರಾಫರ್ ಆಗಿ ಎಲ್ಲೂ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಸಿಗದೇನೆ ಇಂಥ ಪರಿಸ್ಥಿತಿ ಬಂದಾಗ ನಾವೇನು ಅಂತ ಗುರುತಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವ್ರದೇ ಆದಂಥ ಒಂದು ತಂಡವನ್ನು ರಚನೆ ಮಾಡಿ ಆ ತಂಡದ ಮೂಲಕ ಕಳೆದೋಗ್ಬಿಟ್ಟೆ ಕಣೆ ಅಂತ ಒಂದು, ಮತ್ತೆ ವೈಬುಲ್ ಅಂತೇಳಿ ವೈಬುಲ್ದು ಒಂದೊಂದು ಪಾರ್ಟಿ ಸಾಂಗು ಅಂತ ಮಾಡಿ ಅದನ್ನ ನಾನು ಅದಕ್ಕೆ 60 ಲಕ್ಷ ಜನ ವೀಕ್ಷಕರು ಅಂದ ತಕ್ಷಣ ತಲೆ ಕೆಟ್ಟೋಗ್ಬಿಡ್ತು ನನಗೆ. ನಾವು ಕೆಲವು ಸಿನಿಮಾಗಳು ಮಾಡಿದವ್ರೆ ಅಷ್ಟು ರೀಚ್ ಆಗೋದು ಕಷ್ಟ ಆಗುತ್ತೆ ಗುರು, ಇನ್ಯಾವ ಮಟ್ಟಕ್ಕೆ ನೀವು ಇಷ್ಟು ಎಫರ್ಟ್ಸ್ ಹಾಕಿದ್ದೀರಿ, ಇಲ್ಲ ಒಳ್ಳೆ ಬ್ರದರ್ನೇ ಕಳಿಸಿದಿರಿ ಅಂತ ಹೇಳ್ಬಿಟ್ಟು ಮಂಜುಗೆ ಫೋನ್ ಮಾಡಿ ಹೇಳಿ ಮತ್ತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಿದ್ರೆ ಏನೇನಾಗುತ್ತೆ ಅನ್ನೋದನ್ನ ಸ್ವಲ್ಪ ನನಗೆ ಗೊತ್ತಿರೋಷ್ಟು ಪ್ರಕಾರ ನಾನು ಅವ್ರಿಗೆ ಐಡಿಯಾಗಳು ಕೊಟ್ಟೆ. ಆಮೇಲೆ ಪಾಪ ಕೆಲವರೆಲ್ಲ ಮಾಮೂಲಿ ಗೊತ್ತಲ್ವಾ ಎಲ್ಲೆಂದ್ರೆ ಏನೇನು ಎಲ್ಲಿ ಸಿಗುತ್ತೆ ಇಲ್ಲೇ ಸಿಗೋದನ್ನ ಹಂಗ ಆಸಿ ಕರ್ಕೊಂಬರ್ಬೇಕು, ಮೈಸೂರಿಗೆ ಹೋಗಿ ಕರ್ಕೊಂಬರ್ಬೇಕು ಅಂತೇಳಿ ಆ ಥರದ ಕೆಲಸಗಳನ್ನ ಕೆಲವ್ರನ್ನೆಲ್ಲ ಮಾಡಿದ್ರು. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಹರ್ಷ ಅಂತೇಳಿ ಇಲ್ಲೇ ಬಂದಿದ್ದಾರೆ ಔಟ್ಡೋರ್ ಯೂನಿಟ್ ಓನರು, ಅವರು ಹೈ ಎಂಡ್ ಕ್ಯಾಮ್ರಾಗಳೆಲ್ಲ ಇವತ್ತು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅವರೇ ಕೊಡೋದು. ಅದಕ್ಕೆ ಹೇಳಿದೆ ನೋಡಿ ಅಂಥವೇನು ಇತ್ತು ಅಂದರೆ ಕನ್ಸೆಷನ್ ಅಲ್ಲಿ ಪಾಪ ಕಷ್ಟಪಟ್ಟು ಮಾಡಿಬಿಟ್ಟವ್ರೆ ಅವ್ರು ಬೆಳೆಯೋ ತನಕ ಒಂದು ಸ್ವಲ್ಪ ಬೆಳೆ ನಿಂತ್ಕೊಳ್ಳೋ ತನಕ ಅವ್ರಿಗೆ ಒಂಚೂರು ಸಹಾಯ ಮಾಡಿ ಅಂದಿದ ತಕ್ಷಣ ಅವರು ಓಕೆ ಅಂದರು. ಇನ್ನು ನಮ್ಮ ಡಿಜಿಟಲ್ ಭಾಸ್ಕರ್ ಅವರು ಕೂಡ ಜೊತೆನಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಒಂದು ಏನಪ್ಪ ಅಂದರೆ ಒಂದು ಹೊಸ ತಂಡ. ನಾನು ವಿಶೇಷವಾಗಿ ಇವತ್ತು ಪತ್ರಕರ್ತರಲ್ಲಿ ಮನವಿ ಮಾಡ್ಕೊಳ್ಳೋದೇನು, ನಾನು ಇಷ್ಟು ದಿವಸ ಸುಮ್ಮನೆ ಜನರಲ್ಲಾಗಿ ಬಂದು ಸ್ವಲ್ಪ ಸಹಾಯ ಮಾಡಿ ಸರ್ ಅಂತಿದ್ದೀವಿ ಅದೇನು ಅಂತಿದ್ವಿ, ಬಟ್ ಈ ಇವ್ರ ವಿಚಾರದಲ್ಲಿ ವಿಶೇಷವಾಗಿ ಕೇಳ್ಕೊಂತ ಇದ್ದೀನಿ. ಏನೋ ಒಂದು ಹುಮ್ಮಸ್ ಇಟ್ಕೊಂಡು ಚಿತ್ರರಂಗಕ್ಕೆ ಬರಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಆದಂಥ ಕಹಿ ಘಟನೆಗಳನ್ನು ಆಧರಿಸ್ಕೊಂಡು ಅಥವಾ ಅದನ್ನೇ ಏನು ಎಕ್ಸ್ಪ್ಲಾಕ್ಟ್ ಮಾಡೋಕೆ ಹೋಗಿಲ್ಲ, ಆ ನೋವು ಆದ್ರೂ ಕೂಡ ಯಾರು ನಮ್ಗೆ ಅವಕಾಶ ಕೊಡಲಿಲ್ಲ ಅಂತ ಸುಮ್ಮನಿತ್ತು, ಟ್ರ್ಯಾಕ್ ಸಿಂಗರ್ ಆಗಿ ಹಾಡು ಹೇಳ್ಕೊಂಡು ಕೂಡ ಅವಕಾಶ ಸಿಗಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ನೊಂದು ಬೇಸತ್ತು ಹೇಳಿದ್ರು ಪಾಪ ಏನೋ ಸಾಲ ಮಾಡಿದ್ದೀನಿ ಅಂತ. ಅದೆಷ್ಟು ಜನ ಎನಿಸ್ಬಿಡ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲ ಚೆನ್ನಾಗಿದ್ದಾರೆ ಅವ್ರ ಇರಲಿ ಸಾಲ ಏನೋ ಮಾಡಿದ್ರು. ಅಕಸ್ಮಾತ್ ಕೆಲವರು ಸ್ವಾಭಿಮಾನಿಗಳು ಇರ್ತಾರೆ, ಯಾಕೆ ನಮ್ಮ ಅಪ್ಪನ ಯಾಕೆ ಕೇಳಬೇಕು ನಮ್ಮ ಅಣ್ಣನ ಯಾಕೆ ಕೇಳಬೇಕು ಅನ್ನೋಂತ ಭಾವನೆಗಳು ಇಟ್ಕೊಂಡು ನೀವು ಮಾಡ್ಕೊಂಡು ಮಾಡಿ ಅದೇ ಥರ ನೀವು ಹಂಗಿದ್ರೆ ತುಂಬಾನೇ ಒಳ್ಳೇದು. ಹಿಂಗಾದವ್ರೆ ಬೇಗ ಮುಂದೆ ಬರೋದು, ನನ್ನ ಕಟಿಂಗ್ ಮಾಡ್ಸಕ್ ನಮ್ಮ ಅಪ್ಪ ದುಡ್ಡು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಕೂದಲು ಬಿಟ್ಬಿಟ್ಟೆ, ಆಮೇಲೆ ಅದು ರೂಢಿ ಆಗೋಯ್ತು ಅಲ್ಲ ಇರೋದನ್ನ. ಅದಕ್ಕೆ ದಯಮಾಡಿ ಈ ಆ ಥರ ಒಂದು ಹುಮ್ಮಸ್ಸು ಛಲ ಮತ್ತೆ ಆ ಒಂದು ಕೆಚ್ಚಿನ ಇಟ್ಕೊಂಡಿದ್ದೀರಲ್ಲ ಅದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಿಮಗಿದು ಒಂದು ದೊಡ್ಡ ನಾಂದಿ ಆಗುತ್ತೆ. ಈ ವೈಬಲ್ ಅಂತಕ್ಕಂಥದ್ದು ನಿಮಗೆ ಬುನಾದಿ ಆಗಲಿ. ಆಮೇಲೆ ನಾನು ಪತ್ರಕರ್ತರನ್ನ ನಾನು ಅದೇ ನಾನು ಯಾವತ್ತು ಇಷ್ಟು ಕೇಳಿದ ಪತ್ರಕರ್ತರನ್ನ ಕೇಳ್ಕೊಳ್ಬೇಕಾದ್ರೆ ನಾನು ಹೋದ್ಮೇಲೆ 15-20 ವರ್ಷ ನೋಡ್ತಾ ಇದ್ದೀನಿ. ಬಟ್ ಈ ತರದ ಒಂದು ಕೆಚ್ಚಿರ್ತಕ್ಕಂತ ಒಂದು ಕಲಾವಿದರು ಅದನ್ನ ನಾನು ನಿಮ್ಮನ್ನ ಸಿಂಗರು ಅನ್ನಲ್ಲ, ಡಾನ್ಸರು ಅನ್ನಲ್ಲ, ಅಥವಾ ಒಳ್ಳೆ ಪರ್ಫಾರ್ಮರು ಅನ್ನಲ್ಲ, ಅಥವಾ ಒಳ್ಳೆ ಡೈರೆಕ್ಟರ್ ಅನ್ನಲ್ಲ. ನೀವು ಏನ್ ಮಾಡ್ಬೇಕು ಅಂತಿದ್ರೋ ಆ ಒಂದು ಮಾಡೋದ್ರ ಕಡೆ ಹೆಚ್ಚಿನ ಗಮನ ವಹಿಸಿ ಮಾಡ್ತಾ ಇರೋದು ಶ್ರದ್ಧೆ ಭಯ ಭಕ್ತಿ ಈ ಮೂರನ್ನ ಇಟ್ಕೊಂಡು ಬಂದ್ರೆ ಪ್ರಾಯಶಃ ಏನೋ ನೀವು ಏನ್ ನಿರಾಸೆ ಆಗಿದ್ದೀರಿ ಚಿತ್ರರಂಗದಿಂದ, ನಾನು ಪ್ರಯತ್ನ ಪಟ್ಟೆ ನನಗೆ ಯಾರು ಸೊಪ್ಪಾಕ್ಲಿಲ್ಲ, ಅಥವಾ ನಾನು ಪ್ರಯತ್ನ ಪಟ್ಟೆ ನನಗೆ ಯಾರು ಅವಕಾಶ ಕೊಡಲಿಲ್ಲ ಅನ್ನೋದನ್ನ ಏನು ನಿಮ್ಮ ಮನಸ್ಸಲ್ಲಿದೆ ಅದನ್ನ ತೊಡೆದು ಹಾಕಿ ಮುಂದೆ ಯಾರು ನಿಮ್ಮನ್ನ ನಿರಾಶೆಗೊಳಿಸಿದ್ರು ಯಾರಿಂದ ನಿಮಗೆ ನೋವಾಗಿತ್ತು ಅವರೇ ನಿಮ್ಮ ಹತ್ರ ಬಂದು ಬನ್ನಿ ಸರ್ ನಮ್ಗೊಂದು ಒಂದೇನೋ ಒಂದು ಪರ್ಫಾರ್ಮ್ ಮಾಡ್ರಿ ಅಂತ ಕರಿ ಅಂತ ಒಂದು ಮಟ್ಟಕ್ಕೆ ನೀವು ಬೆಳೀರಿ ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ. ಕೊಡ್ಬೇಕು ಆ ತರ ಸಾಂಗ್ ನಾವು ಮಾಡ್ತಾ ಇದೀವಿ, ಏನು ಅಂತ ಹೇಳಕ್ ಹೋಗಲ್ಲ. ಯಾವ ತರ ಅಂದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟ ಆಗ್ಬೋದು ಇಲ್ಲ ಕರ್ನಾಟಕ ಸರ್ ಒಂದು ಪ್ರಯತ್ನ ಪಡ್ತಾ ಇದೀವಿ. ಅದನ್ನ ನನಗೆ ಬಣಕರ್ ಸರ್, ಭಾಸ್ಕರ್ ಸರ್, ಹರ್ಷ ಸರ್ ಹೆಲ್ಪ್ ಮಾಡ್ತಾರೆ. ಅದ್ ಯಾವ ರೀತಿ ಅಂದ್ರೆ ಹೇಳ್ತಲ್ಲ, ಒಂದು ಒಟ್ಟಲ್ಲಿ ಮಾತ್ರ ಚಾಲೆಂಜ್ ಮಾಡ್ತೀನಿ, ಆಲ್ಬಮ್ ಹಿಸ್ಟ್ರಿ ಒಂದು ಕ್ರಿಯೇಟ್ ಮಾಡೇ ಮಾಡ್ತೀವಿ ನಾವು. ಈ ಕಾರ್ಯಕ್ರಮಕ್ಕೆ ಕರೆದಕ್ಕೆ ಫಸ್ಟ್ ನಾನು ಮಂಜು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು.
ಮಂಜು ಅವರು ತುಂಬಾ ಹತ್ತಿರದ ಸ್ನೇಹಿತರು, ತುಂಬಾ ವರ್ಷಗಳಿಂದ ಪರಿಚಯ. ನಾನು ಕಿಲಾಡಿ ಪೊಲೀಸ್ ಚಿತ್ರ ಮಾಡ್ತಿರ್ಬೇಕಾದ್ರೆ ಒಂದೇ ಒಂದು ಕರೆ ಮಾಡಿ ಸರ್, ನನಗೆ ಲೊಕೇಶನ್ಸ್ ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಬೇಕು ಅಂತ ಹೇಳಿದಾಗ, ನಮ್ಮ ಕಿಲಾಡಿ ಪೊಲೀಸ್ಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಲೊಕೇಶನ್ಸ್ ವೈಸ್ ಆಗಿರ್ಬೋದು, ನಮ್ಮ ಏನೋ ಒಂದು ಡೌಟ್ ಬಂದ್ರು ಚಿತ್ರೀಕರಣದ ಸಮಯದಲ್ಲಿ, ಸರ್ ಇದು ಒಂದು ನಮ್ಮ ಹೆಸರು ಟ್ಯಾಗ್ ಈ ಕಡೆ ಹಾಕ್ಬಿಟ್ಟಿದ್ದಾನೆ, ನಮ್ಮ ಕಾಸ್ಟ್ಯೂಮ್ ಅವ್ರಿಗೆ ಕರೆಕ್ಟ್ ಇದೆಯಾ, ರೈಟ್ ಸೈಡ್ ಇರ್ಬೇಕಾ ಲೆಫ್ಟ್ ಸೈಡ್ ಇರ್ಬೇಕಂತ ಒಂದು ಕಾಸ್ಟ್ಯೂಮ್ ಡೀಟೇಲಿಂಗ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಅವ್ರಿಗೆ ತೊಂದರೆ ಕೊಟ್ಟಿದ್ದೀನಿ. ಸೊ ಈ ಕಾರ್ಯಕ್ರಮ ಕರೆದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಅವ್ರ ಬ್ರದರ್ ಬಗ್ಗೆ ಹೇಳಿದಾಗ, ಆ ಸಾಂಗ್ ಅನ್ನ ತೋರಿಸಿದಾಗ ನಮ್ಗೆ ತುಂಬಾ ಖುಷಿ ಆಗಿತ್ತು. ತುಂಬಾ ಪ್ರೆಸೆಂಟ್ ಇವತ್ತಿನ ದಿನಕ್ಕೆ ಯಂಗ್ಸ್ಟರ್ಸ್ ಏನ್ ಬೇಕು, ಅಯ್ಯೋ ನೀನ್ ನೋಡ್ದೆ ಕಣೆ ತಲೆ ಕಟ್ಟೋಬಿಡ್ದು ಕಣೆ ಅಂತ ಮಾತಾಡೋರಿಗೆ, ಅಂದ್ರೆ ಯಂಗ್ಸ್ಟರ್ಸ್ ಕಾಲೇಜ್ ಹುಡುಗರಿಗೆ ತುಂಬಾ ಹತ್ತಿರವಾಗಿದೆ ಇದು. ಸೊ ಪ್ರೆಸೆಂಟ್ ಡೇಗೆ, ಪ್ರೆಸೆಂಟ್ ಡೇ ಆಡಿಯನ್ಸ್ ಪಲ್ಸ್ ಅನ್ನ ನೀವು ಹೇಳಿದ ತಕ್ಷಣ ಅದು ಡೆಫಿನೆಟ್ ಆಗಿ ರೀಚ್ ಆಗುತ್ತೆ. ನೀವು ಹೇಳಿದಾಗೇನೆ 6 ಲಕ್ಷ ಜನ ಅಲ್ಲ, 6 ಕೋಟಿ ಜನ ಕೂಡ ನೋಡಕ್ ಸಾಧ್ಯತೆ ಇದೆ. ಸೊ ಕಂಗ್ರಾಚುಲೇಷನ್ಸ್, ನೀವು ರಿಯಲಿ ಟ್ಯಾಲೆಂಟೆಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ. ಸಿ